ಪ್ರಾಂಶುಪಾಲರ ಮೇಲೆ ಜೆಡಿಎಸ್ ಶಾಸಕ ಅಲ್ಲಿನ ನಡೆಸಿರುವಂತಹ ಘಟನೆ ನಡೆದಿದೆ. ಪ್ರಿನ್ಸಿಪಾಲರ ಕಪಾಳಕ್ಕೆ ಬಾರಿಸಿದ್ದಾರೆ ಶಾಸಕ ಎಂ ಶ್ರೀನಿವಾಸ್. ಪ್ರಾಂಶುಪಾಲರ ಮೇಲೆ ಜೆಡಿಎಸ್ ಶಾಸಕ ಹಲ್ಲೆಯನ್ನ ನಡೆಸಿದ್ದಾರೆ. ಪ್ರಿನ್ಸಿಪಾಲ್ ಕಪಾಳಕ್ಕೆ ಬಾರಿಸಿದ್ದಾರೆ ಶಾಸಕ ಎಂ ಶ್ರೀನಿವಾಸ್. ಎಂ ಶ್ರೀನಿವಾಸ್ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಶಾಸಕ. ಐಟಿಐ ಕಾಲೇಜಿನ ಪ್ರಿನ್ಸಿಪಾಲರ ಮೇಲೆ ಶಾಸಕ ಹಲ್ಲೆಯನ್ನ ನಡೆಸಿದ್ದಾರೆ. ಮಂಡ್ಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಐಟಿಐ ಕಾಲೇಜ್ನಲ್ಲಿ ಈ ಒಂದು ಘಟನೆ ನಡೆದಿದೆ. ನಾಗಾನಂದ್ ಹಲ್ಲೆಗೊಳಗಾದ ಪ್ರಾಂಶುಪಾಲರು. ಇದೇನು ವರ್ತನೆ ಶಾಸಕರೇ? ಪ್ರಿನ್ಸಿಪಾಲ್ ನಾಗಾನಂದ್ ಮೇಲೆ ಶಾಸಕ ಎಂ ಶ್ರೀನಿವಾಸ್ ಅವರು ಹಲ್ಲೆ ನಡೆಸಿರುವುದು ನಿಜಕ್ಕೂ ಖಂಡನೀಯ. ಜಾಗತಿಕ ಕೈಗಾರಿಕೆ ಯೋಜನೆಯಡಿ ಉನ್ನತೀಕರಣಗೊಂಡಿದ್ದಂತ ಕಾಲೇಜ್ ಇದು, ಉನ್ನತೀಕರಿಸಿದ ಕಾಲೇಜು ಉದ್ಘಾಟನೆ ವೇಳೆ ಈ ಒಂದು ಘಟನೆ ನಡೆದಿದೆ. ಪ್ರಯೋಗಾಲಯದ ಮಾಹಿತಿ ನೀಡಿಲ್ಲ ಅಂತ ಸಿಟ್ಟಿಗೆದ್ದ ಶಾಸಕ ಕಪಾಳ ಮೋಕ್ಷ ಮಾಡಿದ್ದಾರೆ. ಸಿಟ್ಟಿಗೆದ್ದು ಪ್ರಾಂಶುಪಾಲರ ಕಪಾಳಕ್ಕೆ ಎಂ ಶ್ರೀನಿವಾಸ್ ಬಾರಿಸಿದ್ದಾರೆ. ಈ ವೇಳೆ ಮೂಕ ಪ್ರೇಕ್ಷಕರಾದಂತಹ ನಗರಸಭಾಧ್ಯಕ್ಷರು ಅಧಿಕಾರಿಗಳು ಏನ್ ಮಾಡ್ಬೇಕು ಅಂತ ಅವ್ರಿಗೂ ಕೂಡ ಗೊತ್ತಾಗ್ಲಿಲ್ಲ. ಆ ಸಂದರ್ಭದಲ್ಲಿ ಎರಡ್ ಮೂರು ಬಾರಿ ಪ್ರಾಂಶುಪಾಲರಿಗೆ ಶಾಸಕ ಗದರಿದ್ದಾರೆ. ನಂತರ ಕಪಾಳಕ್ಕೆ ಬಾರಿಸಿ ಪದೇ ಪದೇ ಹಲ್ಲೆಯನ್ನ ನಡೆಸಿದ್ದಾರೆ ಶಾಸಕ. ಪ್ರಿನ್ಸಿಪಾಲರ ಮೇಲೆ ಶಾಸಕ ಎಂ ಶ್ರೀನಿವಾಸ್ ಹಲ್ಲೆಯನ್ನ ನಡೆಸಿರುವಂತದ್ದು. ಓಕೆ, ಈಗ ನಮ್ ಜೊತೆ ಮಾತಾಡೋದಕ್ಕೆ ಪ್ರಾಂಶುಪಾಲರಾದಂತ ಸ್ವತಃ ನಾಗಾನಂದ್ ಅವರಿದ್ದಾರೆ. ನಮಸ್ತೆ ಸರ್. ಏನಾಯ್ತು ಸರ್ ಆ ಸಂದರ್ಭದಲ್ಲಿ? ಏನಿಲ್ಲ ಮೇಡಮ್, ಅದು ಟಾಟಾ ಪ್ರಾಜೆಕ್ಟ್ ಉನ್ನತ ಐತೆ ಉನ್ನತೀಕರಣ ಪ್ರೋಗ್ರಾಮ್ ಇತ್ತು, ಪ್ರೋಟೋಕಾಲ್ ಪ್ರಕಾರ ಕರೆದಿದ್ವಿ. ಸಾಹೇಬ್ ಎಂಎಲ್ಎ ಸಾಹೇಬರು ಬಂದಿದ್ರು, ಅವ್ರು ಇನಾಗ್ರೇಷನ್ ಮಾಡಿದ್ರು. ಆಮೇಲೆ ಅದ್ ಯಾಕಾತರ ಆಯ್ತು ಅಂತ ನಮಗ್ ಗೊತ್ತಿಲ್ಲ, ಅದು ಯಾಕಾಯ್ತು ಅನ್ನೋದ್ರ ಬಗ್ಗೆ ನಾನು ಗೊತ್ತಿಲ್ಲ. ಆಮೇಲೆ ನಂತರ ನಾವು ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಆಗಿ ಅದನ್ನ ಪೂರ್ಣಗೊಳಿಸ್ಬೇಕಾಯ್ತು. ಅದನ್ನ ಯಶಸ್ವಿ ಪೂರ್ಣಗೊಳಿಸಿ ಎಲ್ಲ ಮಾಧ್ಯಮದವರಿಗೆ ಮಾಹಿತಿನ ಕೊಟ್ರಿ. ಅಲ್ಲ, ಅವರು ನಿಮ್ಗೆ ಕಪಾಳ ಮೋಕ್ಷ ಮಾಡಿದ್ರಲ್ವಾ, ಯಾಕೆ ಅಂತ ಸೀರಿಯಸ್ ಮ್ಯಾಟರ್ ತಲೆ ಹೋಗಂತದೇನಾದ್ರೂ ಇದೆಯಾ? ಮಾಡಿಲ್ಲ, ಯಾಕಂತಂದ್ರೆ ಸಾರ್ವಜನಿಕ ಜೀವನದಲ್ಲಿ ನಾವು ನ್ಯಾಯ ನಿಷ್ಠೆಯಿಂದ ಕೆಲಸ ಮಾಡಿದ್ವಿ, ನಮ್ಮ ಆತ್ಮಸಾಕ್ಷಿ ಮಾಡಿದ್ವಿ, ಶಿಷ್ಟಾಚಾರ ಪಾಲನೆ ಮಾಡಿದ್ವಿ. ವೈಯಕ್ತಿಕವಾಗಿ ನಮ್ಗವ್ರಿಗೆ ಯಾವ್ದೇ ವ್ಯತ್ಯಾಸ ಇರಲಿಲ್ಲ. ಅವ್ರ ಬಗ್ಗೆ ನಮ್ಗೆ ಅಪಾರವಾದಂತ ಗೌರವ ಇತ್ತು ಅವ್ರ, ಆದ್ರೆ ಯಾಕೆ ಆತರ ಆಯ್ತು ಅಂತ ನನಗೂ ಗೊತ್ತಿಲ್ಲ ಮೇಡಮ್, ನನಗೂ ಗೊತ್ತಿಲ್ಲ ಅದು. ಅಲ್ಲ, ಏನೇ ಆಗಿರ್ಲಿ ಸರ್, ಬಟ್ ಅದು ವಿಷಯ ಘಟನೆ ನಮ್ಗೂ ಬಹಳ ಬೇಸರ ಆಯ್ತು. ಅಲ್ಲ, ಏನೇ ಇರ್ಬೋದು ಸರ್, ನೀವು ಹೇಳಿ ಮೇಡಮ್, ನೀವು ಓದ್ಕೊಂಡ್ ಬಂದಿರೋರು ಪ್ರಾಂಶುಪಾಲರು, ನಿಮ್ಗೆ ಆದಂತ ಒಂದು ಜವಾಬ್ದಾರಿ ಇರುತ್ತೆ. ಶಾಸಕರ ಮಾತಕ್ಕೆ ಸಿಕ್ಕಿದ್ದವ್ರನ್ನೆಲ್ಲ ಕಪ್ಪಾಳಕ್ಕೆ ಹೊಡಿಯೋದಕ್ಕೆ ಅವ್ರು ಯಾರು ಅಂತ? ಅದೇ ಮೇಡಮ್, ಅದೇ ನನಗೆ ಬೇಸರ ಆಗ್ಬಿಟ್ಟಿದೆ. ಬೇಸರ ಆಗ್ಬಿಟ್ಟು ನಾನು ಸುಮ್ಮನೆ ಕುತ್ಕೊಂಡು ಮೌನವಾಗಿ ಕುತ್ಕೊಂಡು. ಇಲ್ಲ, ನಮಗೆ ಅದನ್ನ ನೋಡಿ ನಮಗೆ ಬೇಜಾರ್ ಆಗ್ತಾ ಇದೆ ಅಂದ್ರೆ ನಿಮಗೆ ಬೇಜಾರ್ ಆಗದೆ ಇರುತ್ತೆ. ನಮ್ಮ ಸಂಸ್ಥೆ ಇರೋರು ಎಲ್ಲರಿಗೂ ಬೇಜಾರ್ ಆಗ್ಬಿಟ್ಟು ಎಲ್ಲರೂ ಬೇಜಾರ್ ಆಗಿ ನೋವು. ಅಲ್ಲ, ನೀವೇನು ಕಂಪ್ಲೇಂಟ್ ಕೊಟ್ಟಿಲ್ವಾ, ಯಾರಿಗೂ ದೂರು ಕೊಟ್ಟಿಲ್ವಾ ನೀವು? ಏನ್ ಮೇಡಮ್, ಕಂಪ್ಲೇಂಟ್ ಕೊಟ್ಟು ಹೋರಾಟ ಮಾಡೋ ಶಕ್ತಿ ನಮ್ಗೆ ಇಲ್ಲ ಮೇಡಮ್, ಯಾಕಂತಂದ್ರೆ ನಾವು ಸಂಬಳದಲ್ಲಿ ಬರ್ತಿರೋರು. ಹಂಗಾಗಿ ಅಲ್ಲ, ನಿಮ್ ಮೇಲೆ ಏನಾದ್ರೂ ಒತ್ತಡ ಇದೆಯಾ? ಒತ್ತಡ ಏನಿಲ್ಲ ಮೇಡಮ್, ಇದ್ರು ಯಾರೋ ಏನು ಒತ್ತಡ ಆಗಿಲ್ಲ. ಅಲ್ಲ, ಯಾಕೆಂದ್ರೆ ನೋಡಿ ಸರ್, ಈಗ ನಿಮ್ ಮೇಲೆ ಹಲ್ಲೆ ಮಾಡ್ಬೋದು, ನಾಳೆ ದಿವಸ ಮತ್ತೊಬ್ರು ಸಿಗ್ತಾರಂದ್ರೆ ಅವ್ರ ಮೇಲೆ ಇದೇ ರೀತಿ ಬಿಹೇವ್ ಮಾಡಿದ್ರೆ ನೀವ್ ತಡ್ಕೊಳ್ತೀರಾ? ಅಲ್ಲ, ನೀವ್ ತಡ್ಕೊಳ್ತೀರಾ ಅನಿವಾರ್ಯತೆ, ಬೇರೆಯವ್ರಿಗಾದ್ರೆ ಅವಶ್ಯಕತೆ ಇರಲ್ಲ ಅಲ್ವಾ? ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನೀವ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಈಸ್ ನೋ ಒನ್, ಅವ್ರ ಶಾಸಕರೇ ಇರ್ಬೋದು, ಕಾನೂನು ಮೀರಿ ವರ್ತಿಸೋದಕ್ಕೆ ಅವ್ರ ಕೈಲೂ ಅವ್ರಿಗೂ ಯಾವ ಒಂದು ರೈಟ್ಸ್ ಇಲ್ಲ. ಅವ್ರ ಶಾಸಕರೇ ಇರಬಹುದು, ಕಾನೂನು ಎಲ್ರಿಗೂ ಒಂದೇ, ಅವರು ನಿಮ್ಮನ್ನ ಹೊಡೆಯೋ ಯಾವ ಅಧಿಕಾರನೂ ಇಲ್ಲ. ಪ್ರಶ್ನೆ ಮಾಡ್ಬೋದು, ಬೈಬೋದು, ಅದು ಬೇರೆ ವಿಚಾರ. ಇಲ್ಲ ಮೇಡಮ್, ನಾವು ಯಾರು ಏನೇ ಮಾಹಿತಿ ಕೇಳಿ, ಇವತ್ತು ನಮ್ಮ ಸಂಸ್ಥೆ ತೆರೆದ ಇದು, ಯಾರು ಬಂದು ಕೇಳೋ ಮಾಹಿತಿ ಕೊಡ್ತಿಲ್ಲ. ನಮ್ಮಲ್ಲಿ ಟ್ರಾನ್ಸ್ಪರೆನ್ಸಿ ಇದೆ, ನಾವು ನಮ್ಮ ಅಡ್ಮಿನಿಸ್ಟ್ರೇಷನ್ ನಾವು ಯಾವ್ದು ಏನು ಮುಖ್ಯಮಂತ್ರಿ ಏನಿಲ್ಲ. ಆ ಪ್ರಾಜೆಕ್ಟ್ ಟಾಟಾ ಪ್ರಾಜೆಕ್ಟ್ ಬಗ್ಗೆ ನಾವು ಕುಲಂಕುಷ ಪ್ರತಿಯೊಂದು ಮಾಹಿತಿನೂ ನಾವು ಮಾಧ್ಯಮ ಕೊಟ್ಟಿದ್ವಿ.
ಏನ್ ಮಿಷಿನ್ ಬಂತು, ಅದಕ್ಕೆ ಏನ್ ಉಪಯೋಗ, ಎಲ್ಲಾನು ನಾವು ಕೊಟ್ಟಿದ್ದೀವಿ. ಯಾವ್ದೇ ನಾವು ಅದರಲ್ಲಿ ಮುಚ್ಚುಮರೆ ಮಾಡುವಂತದ್ದಾರೆ ಏನ್ ಮಾಡಿಲ್ಲ. ನಾವು ಎಲ್ಲಾ ಮಾಹಿತಿನೂ ನಾವು ಕೊಟ್ಟಿದ್ದೀವಿ, ಸಮಗ್ರವಾಗಿ ಕೊಟ್ಟಿವಿ. ಪ್ರಜಾವಾಣಿ ಪತ್ರಿಕೆ ನಂತರ ಇವತ್ತು ಬಂದಿದ್ದೀವಿ ನೋಡಿ, ಡೀಟೇಲ್ ಆಗಿ ಬರ್ತಿದ್ದಾರೆ ಅವರು. ಏನೇ ಆಗ್ಲಿ ಅಷ್ಟು ಜನದ ಮುಂದೆ ಒಂದ್ ರೀತಿ ನೀವು ಕೂಡ ಓದ್ಕೊಂಡು ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡೋರ್ಗೆ ನಿಮ್ಗೂ ಅವಮಾನ ಆದಂಗೆ ಆಗುತ್ತೆ ಅಲ್ವಾ ಸರ್? ಹೌದು ಮೇಡಮ್, ನಾನು ಪೋಸ್ಟ್ ಗ್ರಾಜುಯೇಟ್, ಇಂಜಿನಿಯರಿಂಗ್ ಕಾಲೇಜ್ ಲೆಕ್ಚರರ್ ಆಗಿದ್ದೆ ಮೇಡಮ್. ಏನ್ ಮಾಡೋದು, ಮಕ್ಕಳು ಆ ವಿದ್ಯಾರ್ಥಿಗಳ ಮುಂದೆ ಏನಾದ್ರೂ ಆತರ ಹೊಡೆದಿದ್ರೆ ಮುಂದೆ ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇರ್ಲಿಲ್ಲ. ಕೊನೆಗೆ ಏನಾಯ್ತು, ಪ್ಯಾಚಪ್ ಆದ್ರ ಅಥವಾ ಏನಾದ್ರು ಮಾತಾಡಿದ್ರ ಕೊನೆಯಲ್ಲಿ? ಇಲ್ಲ, ಏನು ಮಾತಾಡಲಿಲ್ಲ ಮೇಡಮ್. ಎಲ್ಲ ಅದಾದ್ಮೇಲೆ ವೇದಿಕೆ ಪ್ರೋಗ್ರಾಮ್ ಆಯ್ತು. ವೇದಿಕೆ ಪ್ರೋಗ್ರಾಮ್ ಆದ್ಮೇಲೆ ಅವ್ರು ಹೊರಟರು. ನಾವೆಲ್ಲ ಮಾಧ್ಯಮದವ್ರಿಗೆಲ್ಲ ಏನೇನು ಮಾಹಿತಿ ಕೊಡ್ಬೇಕೆಲ್ಲ ಕೊಟ್ವಿ ಇದ್ರ ಬಗ್ಗೆ, ಪ್ರೋಗ್ರಾಮ್ ಬಗ್ಗೆ. ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು. ಯಾಕಂದ್ರೆ 1,500 ರೂಪಾಯಿ ಫೀಸ್ ಹುಡುಗನ್ಗೆ, ವರ್ಷಕ್ಕೆ 10 ಫೀಸ್ ಅಲ್ಲಿ ಇಷ್ಟೊಂದೆಲ್ಲ ತಂತ್ರಜ್ಞಾನದ ಹುಡುಗರಿಗೆ ನೀವು ಟ್ರೈನಿಂಗ್ ಕೊಟ್ಟರೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳಿದ್ರು. ಇಂಡಸ್ಟ್ರೀಸ್ ಗೆ ಸೇರ್ಕೊಳ್ಳಿಕ್ಕೆ ಹುಡುಗರಿಗೆ ಅನುಕೂಲ, ಈ ಪ್ರಾಜೆಕ್ಟ್ ಚೆನ್ನಾಗಿದೆ ಅಂತ ಹೇಳಿ ಎಲ್ಲರೂ ಖುಷಿ ಪಡ್ಕೊಂಡು ಹೋದ್ರು ಮೇಡಮ್. ಸೊ ನೀವು ಪ್ರಯೋಗಾಲಯದ ಮಾಹಿತಿ ಕೊಟ್ಟರು, ಅವ್ರು ಈ ರೀತಿ ವರ್ತಿಸಿದ್ರ? ನಾವು ನಾವು ಅವ್ರು 3 ದಿನ ಮುಂಚೆ ಅವ್ರು ಬಂದಿದ್ರು ನಮ್ಮ ಸಂಸ್ಥೆಗೆ, ಅವಾಗಲೇ ಕೂಡ ನಾವೆಲ್ಲ ಮಾಹಿತಿ ಕೊಟ್ಟಿದ್ವಿ. ಅದನ್ನ ನೀವೇ ಹೇಳ್ಬೇಕಿತ್ತು ಆ ಸಂದರ್ಭದಲ್ಲಿ, ಸ್ಪಾಟ್ ಅಲ್ಲಿ ಹೇಳ್ಬೇಕಿತ್ತು ನಿಮ್ಗೆ ಕೊಟ್ಟಿದೀವಿ ಅಂತ ಇನ್ಫಾರ್ಮೇಶನ್ಸ್ ಎಲ್ಲ. ಅಲ್ಲ, ಇದಕ್ಕಿಂತ ಮುಖ್ಯವಾಗಿ ಏನಂತಂದ್ರೆ ಅವ್ರು ಏನ್ ಮಾತಾಡ್ತಾರೆ ಅನ್ನೋದು ನಮ್ಗೆ ಅರ್ಥ ಆಗ್ತಿಲ್ಲ. ಅವ್ರು ಏನ್ ಮಾತಾಡ್ತಾರೆ ಅಂತ ಗೊತ್ತಾಗಲ್ಲ ಮೇಡಮ್. ಅವರು ನನಗೆ ಎಷ್ಟು ಟೈಮ್ ಬರ್ತಾರೆ, ಅವ್ರು ಸಿಎ ಅಂತ ಕೇಳ್ತಿದ್ದೆ, ಏನ್ ಹೇಳ್ತಾ ಇದಾರೆ, ಏನ್ ಹೇಳ್ತಾ ಇದಾರೆ, ಏನ್ ಹೇಳಿ ಅಂತ. ಯಾಕಂತಂದ್ರೆ ಅವ್ರು ಏನ್ ಮಾತಾಡ್ತಾರೆ ಅಂದ್ರೆ ನಮ್ಗೆ ಗೊತ್ತಾಗ್ತದೆ. ಓಕೆ, ನೀವು ಬೇಜಾರು ಮಾಡ್ಕೋಬೇಡಿ ಸರ್. ಇಂಥವ್ರಿಗೆಲ್ಲ ನೀವು ಪಾಠ ಕಲಿಸ್ಬೇಕು, ಯಾಕಂದ್ರೆ ನೀವು ಎಷ್ಟೋ ವಿದ್ಯಾರ್ಥಿಗಳಿಗೆ ಪಾಠ ಕಲಿಸ್ತೀರಂದ್ರೆ ಶಾಸಕರು ಕಲ್ಸೋಕೆ ಗೊತ್ತಿಲ್ವಾ? ಅವರ ವರ್ತನೆ ಇಡೀ ಜನ ನೋಡ್ತಿರ್ತಾರೆ, ಇಡೀ ಕರ್ನಾಟಕ ಜನತೆ ನೋಡ್ತಿರ್ತಾರೆ, ಅವ್ರ ಕ್ಷೇತ್ರದ ಜನತೆ ಕೂಡ ನೋಡ್ತಿರ್ತಾರೆ ಅಲ್ವಾ? ಧನ್ಯವಾದಗಳು ಸರ್. ಶಿವಲಿಂಗೇಗೌಡರು, ಮೈಶುಗರ್ ಫ್ಯಾಕ್ಟರಿ ಅಧ್ಯಕ್ಷರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ. ನಮಸ್ಕಾರ ಸರ್. ಬಹುಶಃ ನಿಮ್ಮ ಗಮನಕ್ಕೆ ಬಂದಿರಬಹುದು ಈ ಒಂದು ಘಟನೆ, ಪ್ರಾಂಶುಪಾಲರ ಮೇಲೆ ಜೆಡಿಎಸ್ ಶಾಸಕರು ಹಲ್ಲೆ ಮಾಡಿರುವಂತದ್ದು. ಹೌದು, ನಾನು ಅಲ್ಲೇ ಇದ್ದೆ. ಅದನ್ನು ಟೇಪ್ ಕಟ್ ಮಾಡಿ ಒಳಗ್ ಬಂದ್ವಿ. ಒಳಗ್ ಬಂದಾಗ ಅಲ್ಲಿ ಸ್ವಲ್ಪ ಅವ್ಯವಸ್ಥೆ ಇತ್ತು. ಅದನ್ನ ಎಕ್ಸ್ಪ್ಲೈನ್ ಮಾಡುವಂತದ್ದು ಮತ್ತೆ ಅದರ ವ್ಯವಸ್ಥೆ ದೃಷ್ಟಿಯಲ್ಲಿ ಪ್ರಿನ್ಸಿಪಾಲ್ರು ಒಂದು 10 ಸೆಕೆಂಡ್ ತರವಾಗಿ ಬಂದ್ರು. ಬಂದು ಅವರು ಪಾಪ ಅದನ್ನ ಎಕ್ಸ್ಪ್ಲೈನ್ ಮಾಡೋ ಸ್ಥಿತಿ ಇಲ್ಲ, ಬೇರೆ ಯಾರೋ ಮಾದೇಗೌಡ ಅನ್ನೋ ಯಾರೋ ಒಬ್ಬ ನೇಮಕ ಮಾಡಿದ್ರಂತೆ. ಅದಕ್ಕೆ ಅವ್ರು ಆ ಕಡೆ ಇದ್ರಂತ ಕೂಗ್ತಿದ್ರು ಅವರು. ಅವಾಗ ಪ್ರಿನ್ಸಿಪಾಲ್ ಮತ್ತೆ ಶಾಸಕರ ನಡುವೆ ಸ್ವಲ್ಪ ಮಾತುಕತೆ ನಡೀತು. ಶಾಸಕರು ತುಂಬಾ ಸಿಟ್ಟಿಗೆ ಇದ್ರು, ಏನ್ ವ್ಯವಸ್ಥೆ ಇದೆಲ್ಲ, ಹೆಂಗ್ ಮಾಡ್ತೀರಿ, ಗೌರವ ಬೇಡ ಹಾಗೆ ಹೀಗೆ ಅಂತ ಹೇಳಿ ಅವ್ರ ಮೇಲೆ ಅಲ್ಲೇ ಪ್ರಯತ್ನ ಆಯ್ತು. ಅದೇ ಒಂದ್ 8 ಬಿದ್ರು ಹೊಡಿತು. ನಾನು ಪಕ್ಕದಲ್ಲೇ ಇದ್ದೆ, ಅದನ್ನ ಸರಿ ಮಾಡೋ ಪ್ರಯತ್ನ ಕೂಡ ಮಾಡಿದ್ವಿ. ಅವ್ಯವಸ್ಥೆ ಎಲ್ಲಾ ಕಡೆನೂ ಇದೆ. ಅವರ ಕ್ಷೇತ್ರಕ್ಕೆ ಹೋದ್ರೆ ಅವ್ರದೇ ಸಾಕಷ್ಟು ಇದೆ, ಎಲ್ಲಾರು ಕಾಣಂಗೆ ಇದೆ ಅವ್ರದ ಅವ್ಯವಸ್ಥೆಗಳು. ಇರುತ್ತೆ ಇರುತ್ತೆ ಮೇಡಮ್. ಹಾಗಿದ್ರೆ ಜನ ಹಂಗೆ ಅದೇ ತರ ವರ್ತನೆ ಮಾಡ್ತಾರ? ನಿಮ್ಮ ನಿಮ್ಮ ವ್ಯವಸ್ಥೆ ಜನ ಎಲ್ಲ ಹಂಗೆ ವರ್ತನೆ ಮಾಡಿದ್ರೆ ನಾವು ರಾಜಕಾರಣಿಗಳು ಬೀದಿ ಓಡಾಡಂಗಿಲ್ಲ. ಎಲ್ಲ ಅವ್ರು ಪರ್ಫೆಕ್ಟ್ ಆಗಿದಾರ? ಅಲ್ಲ ಸರ್, ಅವ್ರು ಪ್ರಾಂಶುಪಾಲರು, ಓದ್ಕೊಂಡಿರೋರು. ಆಗತ್ತೆ ಕೆಲವೊಂದು, ಅದನ್ನ ನೋಡಿ ಬೈಯದ್ ಬೇರೆ, ಬೈದು ಗದರ್ಲಿ ಅದು ಓಕೆ ಆಯ್ತಾ, ಆದ್ರೆ ಹೊಡಿಯೋದ ತಪ್ಪು ಸರ್, ಆತರ ಹಲೆ ಮಾಡಬಾರ್ದು ಅನ್ಸಿದೆ ಮೇಡಮ್. ಅದ್ ನನಗೂ ಅನಿಸ್ತು. ಆದ್ರೆ ಒಂದ್ ವಿಚಾರ ಏನಂದ್ರೆ, ನನಗೂ ಈ ಶ್ರೀನಿವಾಸ್ ಅವ್ರಿಗೆ ಒಂದ್ 20-25 ವರ್ಷ ರಾಜಕಾರಣ ಸ್ನೇಹ ಇದೆ. ಯಾವತ್ತೂ ಎಕ್ಸೈಟ್ ಆಗಿದ್ ನೋಡ್ಲೇ ಇಲ್ಲ ನಾನು ಅವ್ರನ್ನ. ನನಗೆ ಏನಂತ ಅಂತ ಅನಿಸ್ಲ, ಎಂತ ವೆರಿ ವೆರಿ ಬ್ಯಾಡ್ ಡೇ ಮಾತ್ರ. ದಯವಿಟ್ಟು ಅವರ ಗಮನಕ್ಕೆ ತೆಗೆದುಕೊಂಡು ಬನ್ನಿ ಈ ಒಂದು ವಿಚಾರ ಎಲ್ಲಾ ಕಡೆ. ಇದಾದ್ಮೇಲೆ ನಾವು ಅವರು ಮಾತಾಡಿದ್ವಿ ಮೇಡಮ್, ನಾನು ಮತ್ತೆ ನಾಗಾನಂದ್ ಅವರು, ಅವರು ಮಾತಾಡಿದ್ವಿ. ಇಲ್ಲ, ಅವರು ಕ್ಷಮೆ ಕೇಳಬೇಕು ಸರ್, ನೀವು ಅವರ ಹತ್ರ ಆಪ್ತರಾಗಿದ್ದೀರಾ? ನೆನ್ನೆನೆ ಅವರಿಬ್ರು ಒಟ್ಟಿಗೆ ಕರೆಸಿ ಮತ್ತೆ ಉದ್ಘಾಟನೆ ಸಮಯದಲ್ಲಿ ಇಬ್ರು ಕೈಲು ಕೈ ಹಿಡಿಸಿ ನೀರು ಹಾಕಿದೀನಿ ಗಿಡಕ್ಕೆ, ನೀರ್ ಹಾಕಿ ಶಾಸಕರಿಗೆ ಹೇಳ್ದೆ. ಇದ್ದಕ್ಕಿದ್ದಂಗೆ ಸಿಟ್ಟಾದ್ರಿ, ಅಲ್ಲ ಯು ಶುಡ್ ಹ್ಯಾವ್ ಸಾರಿ ಫ್ರಂಟ್ ಆಫ್ ಪಬ್ಲಿಕ್. ಅವ್ರು ಯಾಕಂದ್ರೆ ಶಾಸಕರು, ಅವರು ನಾರ್ಮಲ್ ವ್ಯಕ್ತಿ ಅಲ್ಲ ಅವರು. ಪಬ್ಲಿಕ್ ಗೆಲ್ಲ ಗೊತ್ತಾಗಿದೆ ಈ ಒಂದು ವಿಚಾರ. ಈಗ ನಾವು ವಿ ಆರ್ ಮಾಡಲ್ ಆಫ್ ಸೊಸೈಟಿ, ನಾವು ಈ ಸಮಾಜಕ್ಕೆ ಮಾದರಿಯಾಗಿ ನಡ್ಕಬೇಕಾಗಿರೋರು. ಅವ್ರು ಸಾರಿ ಕೇಳ್ಬೇಕು ಸಾರ್ವಜನಿಕರ ಪರವಾಗಿ, ಅವ್ರ ಎಲ್ಲರ ಮುಂದೆ ಸಾರಿ ಕೇಳ್ಬೇಕು ಪ್ರಾಂಶುಪಾಲರಿಗೆ. ಸಿಟ್ಟು ದುಡುಕು ಇದೆಲ್ಲ ಇದ್ದೇ ಇರ್ತವೆ, ಯಾಕಂದ್ರೆ ನಮ್ಮ ಸಾರ್ವಜನಿಕ ಜೀವನ ಅಲ್ವಾ. ಹೌದು ಸರ್, ಅವೆಲ್ಲ ಮೆಟ್ಟಿ ನಿಲ್ಬೇಕು, ಅವೆಲ್ಲ ಮೆಟ್ಟಿ ನಿಲ್ಬೇಕು. ಸರ್ ನಿಮಗೆ ಗೊತ್ತಿಲ್ಲ ಕೆಲವೊಂದು ಸಂದರ್ಭಗಳು ಯಾವ ರೀತಿ ಸೀರಿಯಸ್ ಸ್ವರೂಪಕ್ಕೆ ತಿರುಗುತ್ತೆ ಅಂತ ಕೆಲವೊಮ್ಮೆ. ಹೌದು ಹೌದು ಅಲ್ವಾ, ನೀವು ಹೊಡೆಯೋ ಹೇಟು ಏನಾದ್ರೂ ಆಗಬಹುದಲ್ವಾ? ಹೌದು, ಹುಷಾರಾಗಿರ್ಬೇಕಾಗತ್ತೆ.
ಹೌದು ಈ ಹ್ಯಾಸ್ ಟು ಆಸ್ಕ್ ಸಾರಿ ಅದನ್ನ ಅವ್ರು ಕನ್ವೆ ಮಾಡಿ ಮೀಡಿಯಾದಲ್ಲೆಲ್ಲ ಚರ್ಚೆ ಆಗ್ತಾ ಇದೆ ಈಗ ಅದನ್ನ ತಕ್ಷಣವೇ ಅವರಿಬ್ಬರ ನಡುವೆ ಒಂದು ಸಂಧಾನ ಮಾಡುವ ವ್ಯವಸ್ಥೆ ಮಾಡ್ತೀನಿ ಬಟ್ ಅವರು ಇನ್ನೊಂದು ಏನಂದ್ರೆ ನಮ್ಮ ಶಾಸಕರು ಏನ್ ಮಾತಾಡ್ತಾರೆ ಅಂತ ಪಾಪ ಸ್ಪಷ್ಟತೆ ಇಲ್ಲ ಅವ್ರಿಗೆ ಆರೋಗ್ಯ ಸರಿ ಇಲ್ಲದ ಕಾರಣ ಸರಿ ಮಾತಾಡಲ್ಲ ಅವರು ಅಲ್ಲ ಅವ್ರಿಗೆ ಏನಾದ್ರೂ ಸಮಸ್ಯೆ ಇರಲಿ ಬಟ್ ನಡ್ಕೊಳ್ಳೋ ರೀತಿ ಕರೆಕ್ಟ್ ಆಗಿರ್ಬೇಕಷ್ಟೇ ಓಕೆ ಸರ್ ದಯವಿಟ್ಟು ತಿಳಿಸಿ ಇದನ್ನ ಅವ್ರಿಗೆ ಈ ಪಿಶಿ ಬಲ ಏನ್ರಿ